ಕಾಂಗ್ರೆಸ್ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರ ಆಯ್ಕೆಯಾಗಿದೆ ಬಿಗ್ ಬ್ರೇಕಿಂಗ್ ಅವರ ಸದಿ ಬಿಎಲ್ಪಿ ಸಭೆಯಲ್ಲಿ ಆರ್ ಅಶೋಕ್ ಅವರ ಆಯ್ಕೆಯಾಗಿದೆ ಶಾಸಕರ ಸಮ್ಮುಖದಲ್ಲಿ ಕೇಂದ್ರದಿಂದ ಬಂದಿರುವಂತ ವೀಕ್ಷಕರ ತಂಡದ ನೇತೃತ್ವದಲ್ಲಿ ಬಿಜೆಪಿಯ ಶಾಸಕಾಂಗ ಸಭೆ ನಡೆಯತಾ ಇದೆ ಈ ಸಭೆಯಲ್ಲಿ ಮಾಜಿ ಸಚಿವ ಪದ್ಮನಾಭನಗರದ ಶಾಸಕ ಆರ್ ಅಶೋಕ್ ಅವರು ವಿಧಾನಸಭೆಯ ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಅಧಿಕೃತವಾದಂತ ಘೋಷಣೆಯಾಗಿದೆ ಇವತ್ತು ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ನಿಮ್ಮ ವಿಸ್ತಾರ ನ್ಯೂಸ್ ಇದೆ ಮಾಹಿತಿಯನ್ನ ಸಕ್ಕಷ್ಟು ಸುದ್ದಿ ಮಾಡಿತ್ತು ಆರ್ ಅಶೋಕ್ ಅವರ ಆಯ್ಕೆ ಬಹುತೇಕ ಖಚಿತವಾಗಿದೆ ಅನ್ನುವಂತ ಬಲ್ಲ ಮೂಲಗಳ ಮಾಹಿತಿಯ ಆಧಾರದಲ್ಲಿ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಇದೀಗ ಬಿಎಲ್ಪಿ ಸಭೆಯಲ್ಲಿ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರ ಆಯ್ಕೆ ಆಗಿದೆ ಅಧಿಕೃತವಾಗಿ ಅವರ ಹೆಸರು ಅಂತಿಮ ಆಗಿದೆ ಆಯ್ಕೆ ಆಗಿದೆ ಬಿಎಲ್ಪಿ ಸಭೆಯಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ನಡೆಯತಾ ಇರುವಂತ ಶಾಸಕಾಂಗ ಸಭೆಯಲ್ಲಿ ಆರ್ ಅಶೋಕ್ ಅವರ ಹೆಸರನ್ನ ಫೈನಲ್ ಮಾಡಿ ಆಗಿದೆ ಅದರ ಕುರಿತಾದಂತ ಅಪ್ಡೇಟ್ ಅನ್ನು ಗಮನಿಸುತ್ತಾ ಇದೀವಿ ವಿಸ್ತಾರ ನ್ಯೂಸ್ ಮಧ್ಯಾಹ್ನ 12 ಗಂಟೆಗೆ ಬ್ರೇಕ್ ಮಾಡಿದಂತ ಸುದ್ದಿ ಇದು ವಿಪಕ್ಷ ನಾಯಕನಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಆರ್ ಅಶೋಕ್ ಅವರ ಆಯ್ಕೆ ಆಗಿದೆ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಸಿಕ್ಕಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ವಿಸ್ತಾರ ನ್ಯೂಸ್ ಮಧ್ಯಾಹ್ನ 12 ಗಂಟೆಯಲ್ಲೇ ಈ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ